ಕರ್ಕೊಂಡು ಹೋಗ್ತೀವಿ. ಆಗ ಮೊದಲೇ ಅಂತದ್ದು ಜಾತಿಗೆ ಮಾತ್ರ ಇಟ್ಟಿದ್ರು, ಇದೆಲ್ಲ ಭಾಷಣ ಮಾಡಿದಿರಿ ಅಧ್ಯಕ್ಷರು. ಇದು ಅಧ್ಯಕ್ಷರು, ಇದು ವಿದ್ಯಾ ಒಂದು ಶಿಕ್ಷಣ ಇಲಾಖೆಯಲ್ಲಿ ಹೇಳಿದ್ದಾರೆ ಅವರು. ಸೈಕಲ್ನ 200 ರೂಪಾಯಿ ಕೊಟ್ಟರು. ಹಿಂದೆ ಜಾತಿ ಹತ್ತಿದ ಜನತಾಳದ ಸರ್ಕಾರವೇ ಕಾಂಗ್ರೆಸ್ನವ್ರ ಜೊತೆ ಇದ್ದರು, ಆಗ ಅವ್ರು ಯಾಕೆ ಸೈಕಲ್ ಕೊಡಲಿಲ್ಲ? ಆಮೇಲೆ ನಾವು ಮೈತ್ರಿ ಸರ್ಕಾರ ಬಂದ ಮೇಲೆ 200 ರೂಪಾಯಿ ಕೊಟ್ಟರು ಅಂತ ಹೇಳಿದ್ದಾರೆ. ಸಂತೋಷ ಅವರೇ ಕೊಟ್ಟಿರಲಿ. ಅವತ್ತು ಏನೇನಾಗಿದೆ ಅನ್ನೋದು ನನಗೂ ಗೊತ್ತಿದೆ. ಯಾವ ಥರ ಚರ್ಚೆಗಳು ಮಾಡಿದ್ದೇವೆ, ಬಸ್ಗಳ ವ್ಯವಸ್ಥೆ ಇಲ್ಲದೆ ಇವರು ಹೊರಟ್ಟಿಯವರೇ ಎಜುಕೇಷನ್ ಮಿನಿಸ್ಟ್ರ್ ಇದ್ದರು. ಅವತ್ತು ನಾನೇನು ಅವರಿಗೆ ಸಲಹೆ ಕೊಟ್ಟಿದ್ದೆ, ಅದೆಲ್ಲ ಒಂದು ಭಾಗ. ಅವತ್ತು ಸೈಕಲ್ ಕೊಟ್ಟಂಥದ್ದನ್ನು ಕಳೆದ 2 ವರ್ಷದಿಂದ ಸೈಕಲ್ ನಿಲ್ಲಿಸಿದ್ದೀರಿ. ಯಾವ ಹಳ್ಳಿಗೆ ಹೋದರೂ ಮಕ್ಕಳು ಪ್ರತಿ ಹಳ್ಳಿನಲ್ಲಿ ಶಾಲೆ ಮುಂದೆ ನಿಂತು 100 ಜನ 200 ಮಕ್ಕಳು ನಮಗೆ ಸೈಕಲ್ ಕೊಟ್ಟಿಲ್ಲ ಅಂತ ಕಣ್ಣಲ್ಲಿರು ಹಾಕ್ತಾರೆ. ಅದಷ್ಟೇ ಅಲ್ಲ, ಕೆಲವು ಹಳ್ಳಿನಲ್ಲಿ ನೋಡಿದೆ, ರಾಯಚೂರು ಭಾಗದಲ್ಲಿ, ಬಹುಶಃ ಅವತ್ತು ನಮ್ಮ ನಾಡು ಕೊಟ್ಟಿದ್ರೆ ಏನೋ ಗೊತ್ತಿಲ್ಲ. ಒಂದು ಹಳ್ಳಿನಲ್ಲಿ ಅಧ್ಯಕ್ಷ ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 6 ಕಿಲೋಮೀಟರ್ 7 ಕಿಲೋಮೀಟರ್ ನಡೀಬೇಕು, ಬಸ್ ಫೆಸಿಲಿಟೀಸ್ ಇಲ್ಲ. ಕೋವಿಡ್ನ ಅನಾಹುತ ಆದ ಮೇಲೆ ಏನು, ಕೋವಿಡ್ನ ಬಂದಾಗ ದೇಶದಲ್ಲಿ ಇತಿಹಾಸ ಕ್ರಿಯೇಟ್ ಮಾಡಿಬಿಟ್ಟು ಅದು ಎಷ್ಟೋ ಕಿಟ್ ಕೊಟ್ಬಿಟ್ಟುವಂತೆ, ಅದೇನೋ ಒಂದು ಲಸಿಕೆ ಕೊಟ್ಬಿಟ್ರಂತೆ. ಏನು ನೋಡಿದೆ ಭಾಷಣ, ಮಕ್ಕಳಿಗೆ ನೆಟ್ಟಿಗೆ ಬಸ್ ಇಲ್ಲ ಇವತ್ತು ಶಾಲೆಗೆ ಹೋಗಲಿಕ್ಕೆ. ಒಂದು ಹೇಳಿದ್ದಲ್ಲ ನಮ್ಮ ದಲಿತ ಮಕ್ಕಳು ಇವರಿಗೆಲ್ಲ ಅಣ್ಣ ಮಾನವಿ ಇಲ್ಲ ಅಣ್ಣ ಮಾನವಿ ಹಳ್ಳಿ ಹೊಸೂರಿಂದ ಮಾಡಗಿರಿ ಮಾನವಿ ನಿಮ್ಮ ಕ್ಷೇತ್ರ ಹಳ್ಳಿ ಹೊಸೂರಿಂದ ಮಾಡಗಿರಿ. ಇಲ್ಲಿ ಅಧ್ಯಕ್ಷರೇ ಕೊರಟಗೆರೆ ತಾಲೂಕು, ಪಾಪ ಈಗ ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಪ್ರಧಾನಮಂತ್ರಿಗಳನ್ನ ಕಲಬುರಗಿಲಿ 51,000 ಕುಟುಂಬಕ್ಕೆ ದೇಶದಲ್ಲಿ ಐತಿಹಾಸಿಕವಾದಂಥ ಹಕ್ಕುಪತ್ರ ಕೊಡಿಸ್ಬಿಟ್ಟಿದ್ದೀರಿ ಕರ್ಕೊಂಬಂದು. ಅಲ್ಲಿ ಅಧ್ಯಕ್ಷರೇ, ನಾನು ಕೊರಟಗೆರೆಗೆ ಹೋದರೆ ಒಂದು ಹಳ್ಳಿ, ಈ ಒಂದು ಕಾಡುಗೊಲ್ಲರ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಹೆಣ್ಣುಮಗಳು ಪಿ ಯು ಸಿಗೆ ಶಾಲೆಗೆ ಬರಬೇಕು, ಬಸ್ ಇಲ್ಲ, 8 ಕಿಲೋಮೀಟರ್ ನಡ್ಕೊಂಬರಬೇಕು, ಕರಡಿ ಕಾಟ, ಕಣ್ಣಲ್ಲಿ ನೀರು ಹಾಕಿ ನಾನು ಯಾಕೆ ಓದಬೇಕು ಅಂತಾಳೆ. ಎಲ್ಲಿ ಬರಲಿ, ಜೀವಕ್ಕೆ ಅಪಾಯ, ಒಂದು ಬಸ್ ಫೆಸಿಲಿಟೀಸ್ ಇಲ್ಲ ಅಂತೇಳಿ. ಕೊನೆಗೆ ನಾನೇ ನಮ್ಮ ಕಾರ್ಯಕರ್ತರಿಗೆ ಯಾರಿಗೋ ಹೇಳಿ ಒಂದು ವೆಹಿಕಲ್ನಲ್ಲಿ ಪ್ರತಿನಿತ್ಯ ಆ ಮಗ ಹೆಣ್ಮಗಳನ್ನ ಕರ್ಕೊಂಬಂದು ಕರ್ಕೊಂಡೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೆ. ಇದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ. ಇವತ್ತು ಬಸ್ಗಳಿಲ್ಲ, ಕೋವಿಡ್ನ ಅನಾಹುತಗಳಾದ ನಂತರ ಯಾವುದೇ ಒಂದು ಭಾಗದಲ್ಲೂ ಮಕ್ಕಳಿಗೆ ಸೈಕಲ್ಗಳು ಕೊಡಲಿಲ್ಲ, ಅದರ ಜೊತೆಗೆ ಬಸ್ ವ್ಯವಸ್ಥೆನೂ ಇಲ್ಲ. 5-6 ಕಿಲೋಮೀಟರ್ ನಡೀಬೇಕು ಮಕ್ಕಳು. ಹಳ್ಳಿಯ ಮಕ್ಕಳು ಕಣ್ಣಲ್ಲಿ ನೀರಾಗ್ತಾರೆ ಅವತ್ತು ಮಾನವಿನಲ್ಲಿ. ಯಾರು ಯಾರು ಯಾರ ಮುಂದೆ ಹೇಳಿದ್ರು ನಮ್ಮನ್ನು ಕೇಳೋರಿಲ್ಲ ಅಂತೇಳಿ. ಇದು ಅಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಅಧ್ಯಕ್ಷರೇ. ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.